ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ಮಠದ ನಡುವಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನ ಆಡಳಿತ ಮಂಡಳಿ ವಿರುದ್ಧ ಸ್ವಾಮೀಜಿ ಅಸಮಾಧಾನ ಹೊರಹಾಕಿದ್ದಾರೆ. ಸಂಪುಟ ನರಸಿಂಹಸ್ವಾಮಿ ಮಠದ ವಿದ್ಯಾಪ್ರಸನ್ನ ಸ್ವಾಮೀಜಿ ಇದೀಗ ಅಸಮಾಧಾನ ಹೊರಹಾಕಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ಮಠದ ನಡುವಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನ ಆಡಳಿತ ಮಂಡಳಿ ವಿರುದ್ಧ ಸ್ವಾಮೀಜಿ ಅಸಮಾಧಾನ ಹೊರಹಾಕಿದ್ದಾರೆ. ಸಂಪುಟ ನರಸಿಂಹ ಸ್ವಾಮಿ ಮಠದ ವಿದ್ಯಾಪ್ರಸನ್ನ ಸ್ವಾಮೀಜಿ ಏನಿದ್ದಾರೆ, ಅವರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಆಡಳಿತ ಮಂಡಳಿ ಕ್ರಮದ ವಿರುದ್ಧ ಉಪವಾಸ ಆರಂಭಿಸಿದ್ದಾರೆ ಸ್ವಾಮೀಜಿ ಅವರು. ದೇವಸ್ಥಾನದ ಒಳಾಂಗಣದಲ್ಲಿರುವಂತಹ ಸಂಪುಟ ನರಸಿಂಹ ಸ್ವಾಮಿ ಮಠ ಇದು. ಮಠದಲ್ಲಿ ಸುಬ್ರಹ್ಮಣ್ಯನ ಸೇವೆಗಳನ್ನು ನಡೆಸದಂತೆ ಭಕ್ತಾದಿಗಳಿಗೆ ಸೂಚನೆ ಕೂಡ ಕೊಡಲಾಗಿದೆ. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಭಕ್ತಾದಿಗಳಿಗೆ ಸೂಚನೆ ಹೋಗಿದೆ. ತನಗೆ ನಿತ್ಯ ಜಪ ಮಾಡೋಕೆ ತೊಂದರೆಯಾಗ್ತಿದೆ, ಗೋಶಾಲೆಗೆ ಬರ್ತಾ ಇದ್ದ ನೀರನ್ನು ಕೂಡ ನಿಲ್ಲಿಸಿದ್ದಾರೆ ಎನ್ನುವಂತಹ ಆರೋಪವನ್ನು ಇದೀಗ ಸ್ವಾಮೀಜಿ ಮಾಡ್ತಾ ಇದ್ದಾರೆ. ಇವತ್ತು ಆ ಬೆಟ್ಟದಿಂದ ಬರುವ ನೀರಿಗೇನೆ ಅರಣ್ಯ ಇಲಾಖೆಯ ಮೂಲಕ ಆತಂಕವನ್ನುಂಟು ಮಾಡಿ ನೀರನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಗೋವುಗಳಿಗೂ ನೀರಿಲ್ಲ ಎಂಬ ಕಾರಣಕ್ಕೆ ನಾವು ಕೂಡ ನಿರಾಹಾರವನ್ನೇ ಪ್ರಾರಂಭಿಸಬೇಕಾದ ಪ್ರಸಂಗ ಬಂದದ್ದು. ದುರಂತ ಮಠದ ದೇವರ ಹೆಸರು ಹಾಕಿ, ನರಸಿಂಹದೇವರ ಹೆಸರನ್ನೇ ಹಾಕಿ ಅಲ್ಲಲ್ಲಿ ಫ್ಲೆಕ್ಸ್ ಅನ್ನು ಅಳವಡಿಸುವುದರ ಮೂಲಕ, ದೇವಸ್ಥಾನದ ಎಲ್ಲ ಅನೇಕ ಕಡೆ ಅಳವಡಿಸುವುದರ ಮೂಲಕ ಶ್ರೀ ಮಠದ ದೇವರಿಗೆ ಮತ್ತು ಮಠಕ್ಕೆ ಅವಮಾನ ಮಾಡುವಂತಹ ಪ್ರಸಂಗ ಬದುಕಿ ಬಂದಿದೆ. ಇದರಿಂದ ನಮಗೆ ತುಂಬಾ ನೋವಾಗಿದೆ. ಮತ್ತೆ ಸುಬ್ರಹ್ಮಣ್ಯ ದೇವರ ದರ್ಶನಕ್ಕೆ ನಾವು ಪ್ರತಿನಿತ್ಯ ರಾತ್ರಿ ಪೂಜೆ ನಂತರ ಹೋಗುವಂತಹ ಸಂಪ್ರದಾಯ ಇದೆ. ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೂ ಅಡ್ಡಿಯನ್ನು ಉಂಟು ಮಾಡಬೇಕು ಅಂತ ಹೇಳುವಂತಹ ರೀತಿಯ ಪ್ರಸಂಗ ನಡೀತಾ ಇದೆ ಅಂತ ಹೇಳುವುದು ನಮಗೆ ಬೇರೆ ಬೇರೆ ಜನರಿಂದ ತಿಳಿದು ಬಂತು. ಇವತ್ತು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಇರ್ಷಾದ್. ಇರ್ಷಾದ್, ಈಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ, ಏನಿದು ಇವಾಗ ಆಡಳಿತ ಮಂಡಳಿ ಹಾಗೆ ಸ್ವಾಮೀಜಿ ವಾದ? ಪ್ರಭು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹಾಗೂ ಮಠದ ನಡುವಿನ ವಿವಾದ, ಇದು ಸೇವೆಗೆ ಸಂಬಂಧಿಸಿದಂತಹ ವಿವಾದ ಇದೀಗ ತಾರಕಕ್ಕೇರಿದೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದೇವಸ್ಥಾನದಲ್ಲಿ ಹಾಗೂ ಮಠದಲ್ಲಿ ಎರಡು ಕಡೆಯಲ್ಲಿ ಸೇವೆ ಆಗ್ತಾ ಇದೆ. ಅಧಿಕೃತವಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸೇವಾ ಕಾರ್ಯಗಳು ನಡೆಯಬೇಕು, ಅದು ಸರ್ಕಾರ ನಿಗದಿಪಡಿಸಿದಂತಹ ಮುಜರಾಯಿ ಇಲಾಖೆ ನಿಗದಿಪಡಿಸಿದಂತಹ ನಗದು ಏನಿದೆ ಅದರ ಆಧಾರದಲ್ಲಿ ಸೇವೆಗಳು ನಡೀಬೇಕು. ಬದಲಾಗಿ ಸಂಪುಟ ನರಸಿಂಹಸ್ವಾಮಿ ಮಠದ ಒಳಗಡೆ ಯಾವುದೇ ರೀತಿಯಲ್ಲಿ ಸರ್ಪ ಸಂಸ್ಕಾರ ಇರ್ಬೋದು, ಅಥವಾ ಸೇವಾ ಕಾರ್ಯಗಳಿರ್ಬೋದು ನಡೆಸಬಾರದು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಠ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ನಡುವೆ ಸಾಕಷ್ಟು ವಿವಾದ ಏರ್ಪಟ್ಟಿತ್ತು. ಹಲವು ದಿನಗಳಿಂದ ಈ ಒಂದು ವಿವಾದಗಳು, ಪ್ರತಿಭಟನೆಗಳು, ವಾದ ವಿವಾದಗಳು ನಡೀತಾ ಇದ್ದಾವೆ. ಇದೀಗ ಇದು ಮತ್ತಷ್ಟು ತರಕಕ್ಕೇರಿದೆ. ಇವತ್ತು ಸಂಪುಟ ನರಸಿಂಹಸ್ವಾಮಿ ಮಠದ ವಿದ್ಯಾಪ್ರಸನ್ನ ಸ್ವಾಮೀಜಿಯವರು ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಆಡಳಿತ ಮಂಡಳಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಥವಾ ಆಡಳಿತ ಮಂಡಳಿ ವಿರುದ್ಧ ತಮ್ಮ ಕ್ರಮಕ್ಕೆ ಆಗ್ರಹಿಸಿ ಒಂದು ಉಪವಾಸ ಸತ್ಯಾಗ್ರಹವನ್ನು ಸಂಪುಟ ನರಸಿಂಹಸ್ವಾಮಿ ಮಠದಲ್ಲಿ ಆರಂಭ ಮಾಡಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಈ ಒಂದು ವಿವಾದ ಇನ್ನಷ್ಟು ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಕೆಲವೊಂದು ಪ್ರಮುಖವಾದಂತಹ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಮಠದಲ್ಲಿ ಸುಬ್ರಹ್ಮಣ್ಯ ಸೇವೆ ನಡೆಸಿದಂತೆ ಭಕ್ತಾದಿಗಳಿಗೆ ಸೂಚನೆಯನ್ನು ಕೊಟ್ಟಿರುವುದು ಸ್ವಾಮೀಜಿಗೆ ಸ್ವಾಮೀಜಿಯ ಅಸಮಾಧಾನಕ್ಕೆ ಕಾರಣ ಆಗಿದೆ. ದೇವಸ್ಥಾನದ ಆಡಳಿತ ಮಂಡಳಿ ಭಕ್ತಾದಿಗಳಿಗೆ ಒಂದು ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಗೋಶಾಲೆಗೆ ಬರ್ತಾ ಇರುವಂತಹ ನೀರನ್ನು ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ನಿಲ್ಲಿಸಿದೆ ಎಂಬುದು ಕೂಡ ಈ ಆರೋಪ. ಸೊ ಈ ಎಲ್ಲ ಆರೋಪಗಳ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆಯಿಂದ ಸತ್ಯಾಗ್ರಹವನ್ನು ಆರಂಭ ಮಾಡಿದ್ದಾರೆ. ಕೇವಲ ನೀರು ಕುಡಿಯೋದ್ರ ಮೂಲಕ ಮಾತ್ರ ಬೇರೆ ಯಾವುದೇ ರೀತಿಯಲ್ಲಿ ಆಹಾರವನ್ನು ಸೇವನೆ ಮಾಡದೆ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ. ಪ್ರಭು, ಥ್ಯಾಂಕ್ ಯು ಇರ್ಷಾದ್.